ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾವು ಮಾಡ್ತಾ ಇರೋದು ಕರಿಬೇವ್ ಚಿತ್ರಾನ್ನ. ನನ್ ಮಗಳು ಸ್ವಲ್ಪ ನೀರಾಕಿ ಪಾಯಸ ಕಲರ್ ಹೇಗಿದೆ, ಗ್ರೀನ್ ಕಲರ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸಂಜೆ ಆಗಿದೆ, ಏನಾದರೂ ತಿಂಡಿ ತಿನ್ನಬೇಕು ಅಂತ ಅನಿಸ್ತಿರತ್ತೆ ನಮಗೆ. ಸೊ ಏನು ಅಂದರೆ, ಫಸ್ಟ್ ನಾವೇನು ಮಾಡಿಬಿಡ್ತೀವಿ, ಮೊಬೈಲ್ ನೋಡ್ಬಿಟ್ಟು ಯಾವುದಾದ್ರೂ ಆ್ಯಪಲ್ಲಿ ಹೋಗ್ಬಿಟ್ಟು ಏನೋ ಒಂದು ಆರ್ಡರ್ ಮಾಡಿಬಿಡೋಣ ತಿನ್ನೋಕ್ಕೆ ಅಂತ. ಬಟ್ ಅದು ಡೆಲಿವರಿ ಟೈಮ್ ಒಂದು 20 ನಿಮಿಷನೋ 30 ನಿಮಿಷನೋ ಇರುತ್ತೆ. ಓಕೆ, ಬಟ್ ಅದೇ 20 ನಿಮಿಷ 30 ನಿಮಿಷದಲ್ಲಿ ಅಥವಾ 15 ನಿಮಿಷದಲ್ಲಿ ನಾವು ಮನೆಯಲ್ಲಿ ಹೆಲ್ದಿಯಾಗಿ ಏನಾದರೂ ಮಾಡ್ಬೋದು. ಸೊ ಇವತ್ತು ಯೋಚನೆ ಮಾಡ್ತಿದ್ದೆ, ಓಕೆ ಬ್ಲಾಗ್ಗೆ ಏನು ಮಾಡೋದು, ಇಟ್ಸ್ ಬಿನ್ ಕ್ವೈಟ್ ಸಮ್ ಟೈಮ್ ನನ್ನ ನಿಮ್ಮ ಭೇಟಿಯಾಗಿ ಅಂತ. ಸೊ ಅಮ್ಮ ಮನೇಲೇ ಇದ್ದಾರೆ, ನನಗೂ ಸ್ವಲ್ಪ ಹೊಟ್ಟೆ ಹಸು ಇತ್ತು, ಏನಾದರೂ ಹೆಲ್ತಿಯಾಗಿ ಅಮ್ಮನ ಕೈಗೆ ಮಾಡಿಸೋಣ ಅಡುಗೆ ಅಂತ. ಹಾಗೆ ನಿಮ್ಮ ಕಮೆಂಟ್ಸ್ ಎಲ್ಲನೂ ನೋಡ್ತಿದ್ದೆ, ಒಂದು ಕುಕ್ಕಿಂಗ್ ವ್ಲಾಗ್ ಮಾಡಿ ಅಂತ. ಈಗಲೇ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ, ಈ ಕುಕ್ಕಿಂಗ್ ವ್ಲಾಗಲ್ಲಿ ನಾನು ಕುಕ್ಕಿಂಗ್ ಅಂತ ಏನು ಮಾಡಿಲ್ಲ, ಬಟ್ ಹೆಲ್ಪಿಂಗ್ ಆ್ಯಂಡ್ ಈಟಿಂಗ್ ಅಂತ ಅಂತೂ ಮಾಡ್ತೀನಿ. ಸೊ ಇವತ್ತು ಅಮ್ಮ ತುಂಬ ಚೆನ್ನಾಗಿ ಕರಿಬೇವು ಚಿತ್ರಾನ್ನ ಮಾಡ್ತಾರೆ. ಸೊ ಈ ಕರಿಬೇವು ಚಿತ್ರಾನ್ನ ರೆಸಿಪಿ ಮತ್ತು ಅದರ ಪ್ರಿಪ್ರೇಷನ್ ಟೆಕ್ನಿಕ್ ಹೇಗೆ, ಅಮ್ಮ ಹೇಗೆ ಮಾಡ್ತಾರೆ, ಸೊ ಅದನ್ನು ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಶೀ ಈಸ್ ಆಲ್ಸೋ ದೇರ್ ವಿತ್ ಮೀ ಈ ವ್ಲಾಗಲ್ಲಿ ಇವತ್ತು. ಸೊ ಸಾಯಂಕಾಲ ಆಗಿರೋದ್ರಿಂದ ಐ ಹ್ಯಾಡ್ ಟು ಫ್ರೆಶನ್ ಅಪ್ ಬಿಫೋರ್ ಕುಕಿಂಗ್. ಸೊ ನಾನು ಫ್ರೆಶನ್ ಅಪ್ಗೆ ದಿಸ್ ಟೈಮ್ ನಾನು ಯೂಸ್ ಮಾಡಿರುವಂತಹ 2 ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಏನಂತೀರ, ಲೆಟ್ಸ್ ಎಂಜಾಯ್ ದಿಸ್ ವ್ಲಾಗ್. ಸೊ ಫೇಸ್ ವಾಶ್ ಆಗಿದೆ, ಈಗ ಟೈಮ್ ಟು ಮಾಯಿಶ್ಚರೈಸ್ ದ ಸ್ಕಿನ್. ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಏನಂದರೆ ಈಗ ಸಮ್ಮರ್ ಆಗಿರೋದ್ರಿಂದ ಭಾಳ ಡಿಹೈಡ್ರೇಟ್ ಆಗ್ತಾ ಇದೆ ಸ್ಕಿನ್. ಆ್ಯಂಡ್ ನಾವು ಎಷ್ಟೇ ಮಾಯಿಶ್ಚರೈಸರ್ ಹಚ್ತಾ ಇದ್ರೂ, ಬಿಕಾಸ್ ಈ ಸತಿ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಐ ಥಿಂಕ್ ವಿ ಹ್ಯಾವ್ ಟು ಕೀಪ್ ರಿಪೀಟಿಂಗ್, ಲೈಕ್ ಹಚ್ತಾನೇ ಇರಬೇಕು, ತುಂಬಾ ಡ್ರೈ ಅನಿಸ್ತಾ ಇರತ್ತೆ. ಸೊ ದ್ಯಾಟ್ ಈಸ್ ವೆನ್ ಐ ಥಿಂಕ್ ದಿಸ್ ಕಮ್ಸ್ ಟು ದ ರೆಸ್ಕ್ಯೂ. ಅದು ಮಾಮಾ ಅರ್ತ್ ಅವರ ಬೀಟ್ರೂಟ್ ಹೈಡ್ರಾಫುಲ್ ಮಾಯಿಶ್ಚರೈಸರ್. ಇಫ್ ಯು ವಾಂಟ್ ದ್ಯಾಟ್ ಪಿಂಕ್ ಗ್ಲೋ, ಒಂದು ರೀತಿ ಆ ಫ್ಲಶ್ಡ್ ಲುಕ್ ಬೇಕು ಸಮ್ಮರಲ್ಲಿ ಅಂದರೆ ದಿಸ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್. ಸೊ ಬೀಟ್ರೂಟ್ ಹೈಡ್ರಾಫುಲ್ ಮಾಯಿಶ್ಚರೈಸರಲ್ಲಿ ಬೀಟ್ರೂಟ್ ಮತ್ತು ಹೈಲರೋನಿಕ್ ಆ್ಯಸಿಡ್ ಇದೆ. ಸೊ ಬೀಟ್ರೂಟ್ ಬಂದು ಇಟ್ ಗಿವ್ಸ್ ಯು ಅ ವೆರಿ ಪಿಂಕಿಶ್ ಗ್ಲೋ, ಒಂಥರ ಏನಂತೀರ ದಟ್ ಫ್ಲಶ್ಡ್ ಹ್ಯಾಪಿ ನೈಸ್ ಸಮ್ಮರಿ ಲುಕ್. ಸೊ ಬೀಟ್ರೂಟಲ್ಲಿ ಆ್ಯಸ್ ಇಟ್ ಈಸ್ 87% ವಾಟರ್ ಕಂಟೆಂಟ್ ಇರುತ್ತೆ. ಸೊ ಅದರ ಜೊತೆ ಹೈಲರೋನಿಕ್ ಆ್ಯಸಿಡ್ ನಾನು ಇನ್ಫ್ಯೂಸ್ ಮಾಡಿದಾಗ ಇಟ್ ಕಂಪ್ಲೀಟ್ಲಿ ಹೆಲ್ಪ್ಸ್ ಇನ್ ರೀಟೈನಿಂಗ್ ದ ಮಾಯಿಶ್ಚರ್ ನಮ್ಮ ಸ್ಕಿನ್ನಲ್ಲಿ. ಆ್ಯಂಡ್ ಅಷ್ಟೇ ಅಲ್ಲ, ಸಮ್ಮರಲ್ಲಿ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಗ್ರೀಸಿ ಫೀಲಿಂಗ್, ಹೆವಿ ಫೀಲಿಂಗ್ ಅನಿಸುತ್ತೆ. ಸೊ ದಿಸ್ ಹೆಲ್ಪ್ಸ್ ಅಂಥ ಟೈಮಲ್ಲಿ. ಇಟ್ ಈಸ್ ಜೆಲ್ ಬೇಸ್ಡ್, ಇಟ್ ಈಸ್ ಲೈಟ್ ವೇಟ್ ಆ್ಯಂಡ್ ಇಟ್ ಗಿವ್ಸ್ ಯು ಅ ವೆರಿ ಸ್ಮೂತ್ ಆ್ಯಂಡ್ ಲೈಟ್ ವೇಟ್ ಫಿನಿಶ್. ಇದು ನನ್ನ ಮಾಯಿಶ್ಚರೈಸರ್ ಹಚ್ಚದಿರೋ ಏರಿಯಾ. ಸೊ ವೆನ್ ಐ ಪುಲ್ ಇಟ್, ದೇರ್ ಇಸ್ ನಾಟ್ ಮಚ್ ಎಲಾಸ್ಟಿಸಿಟಿ. ಈಗ ಅಮ್ಗೋಣ ಅಪ್ಲೈ ಫೇಸ್ ವಾಶ್ ಆಗಿರೋದ್ರಿಂದ ನಾವು ದ ನೆಕ್ಸ್ಟ್ ಸ್ಟೆಪ್, ವೆರಿ ಇಂಪಾರ್ಟೆಂಟ್, ಮಾಯಿಶ್ಚರೈಸೇಷನ್. ಸಖತ್ ಲೈಟ್ ವೇಟ್ ಇದೆ ಟೆಕ್ಸ್ಚರ್. ಆ್ಯಂಡ್ ಐ ಆಮ್ ಡನ್. ಮಾಯಿಶ್ಚರೈಸರ್ ಹಚ್ಚಕ್ಕೆ ಮುಂಚೆ ಇದ್ದಿದ್ದ ಎಲಾಸ್ಟಿಸಿಟಿಗೂ ಈಗ ಮಾಯಿಶ್ಚರೈಸರ್ ಹಚ್ಚಿದ ಮೇಲೆ ಇರುವಂಥ ಎಲಾಸ್ಟಿಸಿಟಿ ಇಸ್ ವೆರಿ ಡಿಫ್ರೆಂಟ್. ಸೊ ಯು ಕ್ಯಾನ್ ಜಸ್ಟ್ ಚೆಕ್, ಐ ವೀಲ್ ಇಟ್ಸ್ ಪ್ಲಮ್ ಆ್ಯಂಡ್ ಗುಡ್ ಲೆವೆಲ್ ಆಫ್ ಎಲಾಸ್ಟಿಸಿಟಿ. ಸೊ ಸಾಫ್ಟ್, ಹೆಲ್ದಿ ಆ್ಯಂಡ್ ಸಪಲ್ ಸ್ಕಿನ್ಗೆ ಮಾಮಾ ಅರ್ತ್ ಅವರ ಬೀಟ್ರೂಟ್ ಹೈಡ್ರಾಫುಲ್ ಮಾಯಿಶ್ಚರೈಸರ್. ಸೊ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್ನ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು, ಅಮೆಝಾನ್, ನೈಕಾ ಮತ್ತು ಫ್ಲಿಪ್ಕಾರ್ಟಲ್ಲಿ. ನೀವು ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ಮಾಮಾ ಅರ್ತ್ ಅವರ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಯೂಸ್ ಮೈ ಕೋಡ್ ಮೇಘ್ನರಾಜ್ 2024 ಟು ಅವೇಲ್ 20% ಆಫ್. ಮಾಮಾ ಅರ್ತ್ ಆಫ್ಲೈನ್ ಸ್ಟೋರ್ಸಲ್ಲಿ ಕೂಡ ಅವೈಲಬಲ್ ಇದೆ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಮಾಮಾ ಅರ್ತ್ ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್.
ಸೊ 2025 ಒಳಗೆ 1 million ಟ್ರೀಸ್ನ ಪ್ಲಾಂಟ್ ಮಾಡಬೇಕು ಅನ್ನೋ ಒಂದು ಇನಿಷಿಯೇಟಿವ್. ಸೊ ನೀವು ಖರೀದಿಸುವಂಥ ಪ್ರತಿ ಮಾಮಾ ಅರ್ತ್ ಪ್ರಾಡಕ್ಟ್ಗೆ ಒಂದು ಟ್ರೀನ ಪ್ಲಾಂಟ್ ಮಾಡ್ತಾರೆ. ಸೊ ಈಗ ಕಂಪ್ಲೀಟಾಗಿ ರೆಡಿಯಾಗಿ ಅಡುಗೆಗೆ ರೆಡಿಯಾಗಿ ಬಂದಿದ್ದೀನಿ. ಇವತ್ತಿನ ಒಂದು ಡಿಶ್ ನಾವು ಮಾಡ್ತಾ ಇರೋದು ಕರಿಬೇವು ಚಿತ್ರಾನ್ನ. ಸೊ ನಮ್ಮ ಮನೆಯಲ್ಲಿ ಭಾಳ ಇಷ್ಟಪಡುವಂಥ ಕರಿಬೇವು ಚಿತ್ರಾನ್ನ. ಆ್ಯಕ್ಚುಲಿ ಈ ಚಿತ್ರಾನ್ನದ್ದು ರೆಸಿಪಿ ಬಂದು ಅಮ್ಮ ನಿಮ್ಗೆ ಯಾರಾದರೂ ಹೇಳ್ಕೊಟ್ಟಿದ್ದೆ ಅಥವಾ ನಿನ್ನ ಸ್ವಂತ? ನಾನೇ ಸ್ವಂತ ಎಸ್ ನಿಜವಲ್ಲ ನಾನೇ ಮಾಡ್ಕೊಂಡು ಕರಿಬೇವು ಚಿತ್ರಾನ್ನ ಮಾಡೋಣ, ಒಂದಿನ ತಿನ್ನೋಣ, ನಿಮ್ಮ ಅಪ್ಪನಿಗೂ ನಿನಗೂ ಇಷ್ಟ ಚಿತ್ರಾನ್ನ ಅಂದರೆ ಅಂತೇಳಿ ಮಾಡಿದೆ. ಅದಕ್ಕೆ ಅವತ್ತು ಶುರು ಮಾಡಿದೆ ಹೇಗೆ ಮಾಡೋಣ ಹೇಗೆ ಮಾಡೋಣ ಅಂತ. ಸೊ ಹಂಗೆ ಸ್ಟಾರ್ಟ್ ಆಯಿತು. ಅಂದರೆ ಆ್ಯಕ್ಚುಲಿ ಒಂದು ಎಕ್ಸ್ಪೆರಿಮೆಂಟ್ ಥರ ಸ್ಟಾರ್ಟ್ ಆಗಿ ಅದು ವರ್ಕೌಟ್ ಆಗಿ ಅದು ವರ್ಕೌಟ್ ಆದಮೇಲೆ ನಮ್ಮ ಮನೇಲಿ ಕಾನ್ಸ್ಟೆಂಟಾಗಿ ಕರಿಬೇವು ಚಿತ್ರಾನ್ನ ನಮ್ಮಅಮ್ಮ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇವತ್ತು ಅವರ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿ ನಾವಿಬ್ಬರು ಸೇರಿಕೊಂಡು, ಅಂದರೆ ನಾವಿಬ್ಬರು ಸೇರಿಕೊಂಡು ಅವ್ರು ಕುಕ್ ಮಾಡ್ತಾರೆ, ನಾನು ನೋಡ್ತೀನಿ ಹೆಲ್ಪ್ ಮಾಡ್ತೀನಿ. ಬರೀ ನೋಡೋದು ತಿನ್ನೋದು ನನ್ನ ಕೆಲಸ. ಫಸ್ಟ್ ಹೇಳ್ತೀನಿ ಕರಿಬೇವು ತಗೋಬೇಕು. ಎಷ್ಟು ನೋಡಿ ಇಲ್ಲೇ ಕಾಣ್ತಾ ಇದೆಯಲ್ಲ ಒಂದಿಷ್ಟು ಅಂತ ನಿನ್ನ ತಟ್ಟೆಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ? ಒಂದೊಂದು ಕ್ವಾಂಟಿಟಿ ಮೆಷರ್ಮೆಂಟ್. ಕ್ವಾಂಟಿಟಿ ನೋಡಮ್ಮ, ನಮ್ಮ ಕೈ ಹಿಡಿ. ಅವ್ರ ಕೈ ಚಿಕ್ಕದಾಗಿದ್ರೆ? ಅವ್ರು ಚಿಕ್ಕದಾಗಿದ್ರೆ ನೋಡ್ಕೊಂಡು ನನ್ನ ಕೈ ಥರ ನೋಡ್ಕೊಳ್ಳಿ, ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಕರಿಬೇವು ಲೆಕ್ಕ ಬಂದು ನಮ್ಮಅಮ್ಮನ ಕೈ ಹಿಡಿ. ಕೈ ಹಿಡಿ ಆಯ್ತಾ? ಇದು ಮತ್ತೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ 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 ಸುಮ್ಮನೆ ಒಂದು 3 ಸಾಕು, ಜಾಸ್ತಿ ಬೇಡ. ಸೊ ಮೆಣಸು ಆಯ್ತು. ಮೆಣಸು ಗೊತ್ತಾಗಿದೆ ಅನ್ಸುತ್ತೆ. ಕಾಳುಮೆಣಸು 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 ಹಸಿ ಮೆಣಸಿನ್ಕಾಯಿ ಆಯಿತು. ಬೇಕಂದ್ರೆ ಖಾರ ಬೇಕಾದ್ರೆ ಇನ್ನೂ ಒಂದು ಹಾಕೋಬೋದು ಇದ್ರ ಜೊತೆಯಲ್ಲಿ ಒಂದೆರಡು ಆಯ್ತಾ? ನಾವು ನೀನು ಉಪಯೋಗಿಸ್ತಿರೋದು ಒಂದು 3. ಹೌದು. ಮತ್ತೆ ಈರುಳ್ಳಿ ಒಂದು. ಓಕೆ. ಕೊತ್ತಂಬರಿ. ಸರಿ ಆಯ್ತಾ? ಇದಿಷ್ಟು. ಓಕೆ. ಇದೆಲ್ಲ ಮಾಡೋಕ್ಕೆ ಮುಂಚೆ ನಾವು ಅನ್ನ ಮಾಡಬೇಕಲ್ವಾ? ಅನ್ನ ಅನ್ನಗೆ ಈ ಲೋಟ ಅಷ್ಟು ಅಕ್ಕಿ ಇವಾಗ ಅಳತೆ ಮಾಡ್ತಾ ಇರೋದು. ಇದು ತುಂಬ ಅಕ್ಕಿ ತಗೊಂಡು ಅನ್ನ ಮಾಡಿದ್ದೇನೆ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಬೇಕು ಫಸ್ಟು. ನನ್ನ ಕೆಲಸ ಏನಿಲ್ಲ ಅಷ್ಟೇ. ನಿಮ್ಮ ಕೆಲಸ ಮಿಕ್ಸಿ ಹಾಕಿ ಸುಮ್ಮನೆ ಹಾಕಿ ನಿಂತಿದ್ದೀರಾ? ಆಗೋದೇ ನನ್ನ ಕೆಲಸ ಆಗೋಗಿದೆ. ಹಾಕಿ ಹಾಕ್ಲಾ ಹಾಕಿ ಹಾಕ್ಲಾ ಆಮೇಲೆ ಅದೇ ತಟ್ಟೆಯಲ್ಲಿ ಏನೇನಿತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಮಿಕ್ಸಿಗೆ ಹಾಕ್ತಿದ್ದೀನಿ. ಹೌದು ಹೌದು ಹೌದು. ಮೆಣಸು ಎಲ್ಲ ಕಡೆ ಓಡ್ತಾ ಇದೆ. ಸ್ವಲ್ಪ ನೀರು ಹಾಕಿದ್ರೆ ನುಣ್ಣಗಾಗುತ್ತೆ. ಹಾ ಸಾಕು. ಅಮ್ಮ ಗೊಜ್ಜಾಗೋಯ್ತು, ಪರವಾಗಿಲ್ವಾ? ಪರವಾಗಿಲ್ಲ, ಅದು ಇದಾಗುತ್ತೆ. ಮಾಡಿ ತಪ್ಪನ್ನೇ ಸರಿಪಡಿಸ್ತೀನಿ. ಏನಾದರೂ ಒಂದು ನೀರು ಯಾರು ಹಾಕಿದ್ದು ನೀವೇ ನೋಡಿದ್ರಿ, ನೀರು ಯಾರು ಹಾಕಿದ್ದು ನೀನಾಕಿ ಇದನ್ನ ಸರಿಪಡಿಸ್ಬೋದು. ಏನು ಪಡಿಸ್ತೀನಿ, ಟಿಂಕರಿಂಗ್ ಪೇಂಟಿಂಗ್ ಎಕ್ಸ್ಪರ್ಟ್ ನೀನು. ಅದಕ್ಕೋಸ್ಕರ ಮಾಡ್ತೀನಿ. ಈಗ ಅದಕ್ಕೆ ಆಯಿಲ್ ಹಾಕ್ಬೇಕು. ಇಷ್ಟು ಆಯಿಲ್ ಜಾಸ್ತಿ ಹಾಕ್ದಷ್ಟು ಚೆನ್ನಾಗಿರತ್ತೆ. ಎರಡು ಮೂರು ಒಂದು 4 ಟೇಬಲ್ ಸ್ಪೂನ್ ಅಷ್ಟು, ಯಾಕೆಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಬಲ್ ಸ್ಪೂನ್ಗೂ ಟೀ ಸ್ಪೂನ್ಗೂ ಮಧ್ಯ ಇರೋ ಸೈಜ್ ಸ್ಪೂನ್ ನ ಯೂಸ್ ಮಾಡಿದ್ದಾರೆ. ಕಾಫಿ ಸ್ಪೂನ್. ಸಾಸಿವೆ ಎಲ್ಲ ಹೆಣ್ಮಕ್ಳು ಗೊತ್ತು ಎಷ್ಟು ಹಾಕೋದು ಅಂತ. ಸುಮ್ಮನೆ ಒಂದು ಅದೇ ಒಂದು ಸಾಸಿವೆ ಕಾಳಷ್ಟು. ಸಾಸಿವೆ ಕಾಳಷ್ಟು ಅಲ್ಲ, ಸಾಸಿವೆ ಕಾಳಷ್ಟು ಬಂತು ಡಿಸ್ಟರ್ಬೆನ್ಸ್. ಕಾಫಿ ಬಿಚ್ಚಿ ಬೇಕಂತ. ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ. ನೋಡಿದ್ರ ಮಕ್ಕಳಿರ ಮನೆಯಲ್ಲಿ? ನನಗೆ ನೋಡಿದ್ರ ಅಂತಿದ್ದೆ, ಅವ್ರಿಗೆ ಹೇಳ್ಬೇಕು. ಎಲ್ಲಾರ್ಗೂ ಎಲ್ಲಾರ್ಗು ನೋಡಿ ಇಷ್ಟು ಕೆಂಪು ಆಯ್ತದಲ್ಲ ಗೊತ್ತಲ್ಲ. ಹೂ ಕಂದ ಬ್ರೌನ್ ಕಲರ್. 2 ನಿಮಿಷ ಬಂಗರಿ. ಇದು ಬ್ರೌನ್ ಕಲರ್ ಬಂದ್ರೆ ಚೆನ್ನಾಗಿದೆ ನೋಡಿ. ಬಹುಶಃ ನಿಮಗೆ ಸ್ಮೆಲ್ ಬರ್ತಾ ಇರ್ಬೋದೇನೋ, ನನಗಂತೂ ಬಂದಿದ್ದು ಸ್ಮೆಲ್ ಚೆನ್ನಾಗಿ ಸ್ಮೆಲ್ ಬಂದಿದೆ. ನನ್ನ ಮಗಳು ಸ್ವಲ್ಪ ನೀರು ಹಾಕಿ ಪಾಯಸ ನೀವೇ ಇದ್ದೀರಾ, ನೀವೇ ಕಣ್ಣಾರೆ ನೋಡಿದ್ವಿ. ಇದಕ್ಕೆ ಅದಕ್ಕೆ ಅಂತಾನೆ ಕ್ಯಾಮ್ರಾ ಇದೆ. ಯಾರು ನೀರು ಹಾಕಿದ್ದು? ಇದು ಸ್ವಲ್ಪ ಗಟ್ಟಿ ಇದ್ರೆ ಅದು ಬೇರೆ ಥರ ಇರುತ್ತೆ. ಈಗ ಸ್ವಲ್ಪ ನೀರಾಗಿದೆ ಪಾಯಸ ಥರ, ಅದನ್ನು ಮಾಡ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೋಡಿ ಚಿಟಿಕೆ ಅರಿಶಿನ ಹಾಕೋದು ಈ ಥರ ಹಿಂಗೆ ಮಾಡಿ ಜಾಸ್ತಿ ಹಾಕಿದ್ರೆ ಅದೊಂಥರ ಸ್ಮೆಲ್ ಬಂದ್ಬಿಡುತ್ತೆ. ಸ್ವಲ್ಪ ಹಾಕ್ಬಿಟ್ರೆ ಸಾಕು ನೋಡಿ, ಇಷ್ಟೇ ಅಷ್ಟೇ. ಓಕೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ.
ಈಗ ಇದ್ರ ಜೊತೆಯಲ್ಲಿ ಸಾಲ್ಟ್ ಪೌಡ್ರ್ ಹಾಕ್ತೇನೆ. ಅದು ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು. ಗೊಜ್ಜು, ಈ ಗೊಜ್ಜು ಚೆನ್ನಾಗಿರೋದು ನೋಡಿ. ಬೇಕಾದ್ರೆ ಈಗ ಟೇಸ್ಟ್ ನೋಡ್ತೀರಾ? ಸ್ವಲ್ಪ ನೋಡು. ಒಂದ್ಸತಿ ನಮ್ಮ ಅಮ್ಮ ಟೇಸ್ಟ್ ನೋಡು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಗೊತ್ತಾ, ಎತ್ತಿಬಿಟ್ಟು ಉಪ್ಪು ಅಂದ್ಬಿಟ್ಕೊಳ್ಬೇಕು. ನಾನು ಎತ್ತಿದೆ, ಇಮಿಡಿಯೇಟಾಗಿ ಹಾಕ್ಬಿಟ್ರು ಕೈಗೆ. ನಾನು ಆ ಅಂದಿದ್ದಕ್ಕೆ ಏನು ಇಷ್ಟು ಬಿಸಿ ತಡಿಯೋಕ್ಕಾಗಲ್ವಾ ನಿನಗೆ ಅಂತಾರೆ. ಏನಾದರೂ ಬೇಕಾದಕ್ಕೆ ಎಲ್ಲ ಸರಿ ಇದೆಯಾ? ಉಪ್ಪೆಲ್ಲ ಹಾಕ್ಬಾರ್ದು. ಸರಿ, ಹೌದಾ? ಅದಕ್ಕೆ ಅಳತೆಯಾಗಿ ಹಾಕಿದ್ದೀನಿ, ಬೇಕಾದರೆ ಹಾಕೋಬೋದು. ಎಷ್ಟು ಗಟ್ಟಿಯಾಗಿದೆ ನೋಡಿ, ಕಲರ್ ನೋಡಿ. ಮ, ಕರಿಬೇವ್ದು ಹೆಲ್ತ್ ಬೆನಿಫಿಟ್ಸ್ ಏನಾದರೂ ಹೇಳಮ್ಮ. ಖಂಡಿತ, ಕರಿಬೇವು ತಿಂದರೆ ಕಬ್ಬಿಣ ಇಲ್ಲ, ಕಬ್ಬಿಣಾಂಶ ಅಲ್ವಾ ಕರಿಬೇವು? ಓ, ಕಬ್ಬಿಣ ನಾನು ಮಗಳು ನೋಡಿ ಏನಿಲ್ಲ, ಕಬ್ಬಿಣದಾಂಶ ಹೀಗೆ ಇಲ್ಲ, ಕಬ್ಬಿಣಾಂಶ, 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 ಕಬ್ಬಿಣ ಅಲ್ಲ ಕಬ್ಬಿಣಾಂಶ, ಕಬ್ಬಿಣಾಂಶ. ಹೌದು, ಐರನ್ ಅಲ್ವಾ, ಈಗ ಐರನ್ ಟಾನಿಕ್ ತೊಗೋತಾರೆ ಮತ್ತೊಂದು, ಅದರ ಬದಲಾಗಿ ಕರಿಬೇವು ತೊಗೋಬೋದಲ್ವಾ? ಚೆನ್ನಾಗಿ ಬೆಳಿಗ್ಗೆ ಎದ್ದು ಎಳೆಯ ಕರಿಬೇವು ಇರುತ್ತೆ ನೋಡಿ, ಒಂದು ನಾಲ್ಕೈದು ಕರಿಬೇವು ತಿನ್ಬಿಡಿ, ತುಂಬ ಒಳ್ಳೆಯದದು. ಅದು ಮಾಡಿ ನೋಡಿ, ಆಮೇಲೆ ನೀವೇ ಅನ್ಕೋತೀರಾ ಈ ಸುಳ್ಳೆಲ್ಲ ನಿಜ ಅಂತಲೇ ಹೇಳ್ತೀರಾ. ಕರಿಬೇವು ಭಾಳ ಒಳ್ಳೆಯದು ದೇಹಕ್ಕೆ, ಐರನ್ ವುಮನ್. ಹೌದು, ಭಾಳ ಮುಖ್ಯ ಆಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ ನೋಡಿ. ಅನ್ನ ಮಾಡಿ ಇಟ್ಕೊಂಡಿದ್ದೀನಲ್ಲ, ನಿಮಗೆ ಲೋಟ ತೋರಿಸ್ದೆ, ಆ ಲೋಟ ಅಷ್ಟು ಹಾಕಿರೋದು. ಓಕೆ, ಕಲರ್ ಹೇಗಿದೆ? ಗ್ರೀನ್ ಕಲರ್ ಇದೆ. ರುಚಿ ಹೇಗಿದೆ? ಸೊ ತುಂಬ ಫಾಸ್ಟ್, 5 minutes ಅಷ್ಟೇ ಇದು. ಅಷ್ಟೇ ನೋಡಿ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್, ತುಂಬ ಬೇಗ ಅಡಿಗೆ ಆಗುವಂಥ ಒಂದು ಪದಾರ್ಥ. ಆಫ್ ಮಾಡಿ, ಮುಗಿ ಅಷ್ಟೇ. ಸೊ ಇವತ್ತು ನನ್ನ ಫೇವ್ರೆಟ್ ಕರಿಬೇವು ಚಿತ್ರಾನ್ನ, ಈ ಸ್ವಾದವನ್ನು ನಾವು ಟ್ರೈ ಮಾಡ್ತಿದ್ದೀವಿ. ಕರೆಕ್ಟ್ ಆಗೋ ಸ್ವಾದವನ್ನು ನಾವು ಟ್ರೈ ಮಾಡ್ತಿದ್ದೀವಿ ಅಂತಿರೋದು. ಏನು ಮಾಡಿ ಹೇಳಬೇಕು? ಸಪ್ಪತ್ತಾಗಿ ಬಂದ ಅಮ್ಮನ ಅಡಾವುಡಿ ಅಡುಗೆಗೆ ಮಾರ್ಕ್ಸ್ ಇದೆ. ನನ್ನ ಅಡಾವುಡಿ ಅಡುಗೆ ಅಂತಲೇ ಬ್ರ್ಯಾಂಡ್ ಆಗಿಬಿಟ್ಟಿದ್ದೀನ. ಯು ಆರ್ ದಿ ಅಡಾವುಡಿ ಅಡುಗೆ ಎಕ್ಸ್ಪರ್ಟ್. ನಿನ್ನ ಫ್ರೆಂಡ್ ಅನುಷಾ ಇದ್ದಾಳಲ್ಲ, ಹೌದು, ಅವಳಿಗೆ ಈ ಕರಿಬೇವು ಚಿತ್ರಾನ್ನ ತುಂಬ ಇಷ್ಟ. ಅವಳಿಗೂ ಇಷ್ಟ, ಲಾಸ್ಯಾಗೂ ಇಷ್ಟ, ಬಿಂದುಗೂ ಇಷ್ಟ. ಓ, ಎಲ್ಲರೂ ಬಂದಾಗೆಲ್ಲ ಕರಿಬೇವು ಚಿತ್ರಾನ್ನ ರೆಡಿನ ಅಂತ ಕೇಳ್ತಾರೆ, ಬೇರೆ ಏನು ಕೇಳೋದೇ ಇಲ್ಲ ನನ್ನ ಹತ್ರ. ಬಿಕಾಸ್ ಡಿಫ್ರೆಂಟ್ ಆ್ಯಂಡ್ ಆ ಟೇಸ್ಟ್ ಬೇರೆ ಅದಕ್ಕೆ ನನಗೆ ಮಾತಾಡಬೇಕು ಅಂತಲೇ ಅನಿಸ್ತಲ್ಲ. ತಿನ್ನೋದ್ರೊಳಗೆ ಇದೆಯಾ? ನಾನು ಬಿಸಿ ಇದೆ. ಹ್ಞೂ, ಆಮೇಲೆ ಮಧ್ಯದಲ್ಲಿ ಆ ಸಾಸಿವೆ ಕಾಳು ಸಿಗೋದು, ಸಖತ್ ಮಜಾ. ನಾವು ಉದ್ದಿನ ಬೇಳೆ ಹಾಕ್ಬೋದು ಮಧ್ಯ, ಈಗ ಮಕ್ಕಳಿಗಾದ್ರೆ ಏನಾಗುತ್ತೆ, ಮಧ್ಯ ಮಧ್ಯದಲ್ಲಿ ಸಿಕ್ಕಿದಾಗ ಅವರು ಬಾಯಿಂದ ತೆಗೆದು ತೆಗೆದು ಬಿಸಾಡ್ತಾರೆ, ಇಷ್ಟಪಡಲ್ಲ. ಅದರಿಂದ ಉದ್ದಿನ ಬೇಳೆ ಹಾಕ್ಬಾರ್ದು ಮಕ್ಕಳಿಗೆ ಅಂತ. ಇದೇ ಥರ ಮಾಡಿ ಮಾಡಿದ್ರೆ ಬಟ್ ಸ್ವಲ್ಪ ಈಸಿಲಿ ಚೂ ಮಾಡೋಕ್ಕೆ ತಿಂತಾರೆ, ಸುಲಭ ಆಗುತ್ತೆ. ಬಾಯಿಗೆ ಸಿಗಲೇಬಾರ್ದು ಏನು ತಿನ್ನುವಾಗ ಅವ್ರಿಗೆ. ರಾಯನ್ಗಂತೂ ಈ ಥರ ಉದ್ದಿನ ಬೇಳೆ ಸಿಕ್ಬಿಟ್ರೆ ಇಡೀ ಡಿಶ್ನ ಹಾಗೆ ಬಿಟ್ಬಿಡ್ತಾನೆ. ಸೊ ಆ್ಯಸ್ ಪ್ರಾಮಿಸ್, ನೀವೆಲ್ಲರೂ ನನ್ನನ್ನು ಕೇಳ್ತಾನೆ ಇದ್ರೆ ಕುಕ್ಕಿಂಗ್ ವ್ಲಾಗ್ ಮಾಡಿ ಅಂತ. ಬಟ್ ನಾನು ಕುಕ್ ಮಾಡೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಮ್ಮ ತಾಯಿ ಕೈ ರುಚಿ ಇದೆಯಲ್ಲ, ಇಟ್ಸ್ ಒನ್ ಆಫ್ ದ ಫೈನೆಸ್ಟ್. ಸೊ ಅವ್ರದ್ದು ಕೆಲವಷ್ಟು ರೆಸಿಪೀಸ್ ಇದೆ, ಸೊ ಆ್ಯಂಡ್ ಐ ವುಡ್ ಬಿ ವೆರಿ ಹ್ಯಾಪಿ ಟು ಶೇರ್ ದೆಮ್. ಸೊ ಇವತ್ತಿನ ವ್ಲಾಗ್ ಮೂಲಕ ನಮ್ಮ ಪ್ರಮೀಳಾ ಜೋಶಿ ಅವರ ಕರಿಬೇವು ಚಿತ್ರಾನ್ನದ ಒಂದು ರೆಸಿಪಿ ಇವತ್ತು ಸಿಕ್ತು. ಸೊ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಎಲ್ಲ ಹಾಕಿ. ಹಾಗೆ ನಾನು ಬೇರೆ ಯಾವುದಾದ್ರೂ ರೆಸಿಪೀಸ್ ಟ್ರೈ ಮಾಡಬೇಕು ಆ್ಯಂಡ್ ಇನ್ಫ್ಯಾಕ್ಟ್ ಮಕ್ಕಳಿಗೆ ನ್ಯೂಟ್ರಿಷಿಯಸ್ ಆಗಿರುವಂಥ ಯಾವುದಾದ್ರೂ ಊಟ ರೆಸಿಪಿಗಳು ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಜಾಟ್ ದೆಮ್ ಡೌನ್ ಇನ್ ದ ಕಮೆಂಟ್ಸ್. ನಾನು ಅದನ್ನು ಟ್ರೈ ಮಾಡಿ ಐ ವಿಲ್ ಮೇಕ್ ಶೋರ್ ರಾಯನ್ ಈಟ್ಸ್ ಇಟ್. ಸೊ ಯಾ, ನನ್ನ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್, ಹ್ಯಾವ್ ಅ ಗ್ರೇಟ್ ಟೈಮ್, ಟೇಕ್ ಕೇರ್.